इवन वेलकम बैक टू माय यूट्यूब चैनल एल्ला वीटीयू विद्यार्थी नम्म चैनल के स्वागत मोस्ट ऑफ द स्टूडेंट्स बंदू इयर बैक सिस्टम के माहिती कळ्ता अदर बगे वो इनफार्मेशन बंदिदे अदर बगे क्लारिफाई मार्तीनि आज यूजुअल नहीं चानल के सब्सक्राइब आगे सब्सक्राइब आगबहुदु वीडियो इष्ट आदरे नहीं लाइक ना माडबहुदु निमगे गोत्तिरोल हागे ई नोटिफिकेशन प्रकार 2020-21 नंतर इयर बैक सिस्टम इरोदिल्ल अंत हेळि ಹಿಂದೆ ನೋಟಿಫಿಕೇಶನ್ನಲ್ಲಿ ಓಡಿಸಿದ್ರು ಬಟ್ ವಿ ಟಿ ಅವರು ಅದೇ ರೀತಿಯದಕ್ಕೆ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿಲ್ಲ ಇಲ್ಲಿ ನೀವು ನೋಡ್ಬೋದು 2021 ಸ್ಕೀಮ್ ಯಾರ್ಯಾರು 2021 ಸ್ಕೀಮ್ ಅಂತ ಬರ್ತೀರಾ ಅಂದರೆ ಈಗ ಹೊಸೊಬ್ಬರ ಜಾಯ್ನ್ ಆಗಿದ್ದೀರಾ ಫಸ್ಟ್ ಇಯರ್ಗೆ ಆ ವಿದ್ಯಾರ್ಥಿಗಳು 21 ಸ್ಕೀಮ್ ಅಂತ ಬರ್ತೀರಾ 21 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಇಯರ್ ಬ್ಯಾಕ್ ಸಿಸ್ಟಮ್ ಬಿಟ್ಟು ಇರುವುದಿಲ್ಲ ಯಾಕಂದರೆ ಅದು ಸ್ಕೀಮ್ ಬಂದುಬಿಟ್ಟು ಫುಲ್ ಚೇಂಜ್ ಆಗಿರುತ್ತೆ ಅವ್ರಿಗೆ ಇಷ್ಟೇ ಬಟ್ಲಾಗಿದ್ರು ಕೂಡ ನೆಕ್ಸ್ಟ್ ಇಯರ್ ಹೋಗ್ಬೋದು ಇದು ಬಂದುಬಿಟ್ಟು 21 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಅಪ್ಲಿಕಬಲ್ ಆಗುತ್ತೆ ಇನ್ನು ಅದರ್ ಸ್ಕೀಮು 15-16-17 ಮತ್ತು 80 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಇಯರ್ ಬ್ಯಾಕ್ ಸಿಸ್ಟಮ್ ಬಗ್ಗೆ ಇನ್ನೂ ಕ್ಲಾರಿಫೈ ಮಾಡಬೇಕಾಗಿರುತ್ತೆ ಇನ್ ಕೇಸ್ ವಿದ್ಯಾರ್ಥಿಗಳು ಡೇಟ್ ಏನಾದರೆ ಅವರು ಕೂಡ 21 ಸ್ಕೀಮ್ ವಿದ್ಯಾರ್ಥಿ ಜೊತೆಗೆ ಓದೋದಕ್ಕೆ ಆಗೋದಿಲ್ಲ ಯಾಕಂದರೆ ಸ್ಕೀಮ್ ಬಂದುಬಿಟ್ಟು ಕಂಪ್ಲೀಟ್ ಚೇಂಜ್ ಆಗಿರುತ್ತೆ ಯಾವುದೇ ರೀತಿ ಅವ್ರ ಜೊತೆ ಓದೋಕ್ಕಾಗೋದಿಲ್ಲ ಇದಕ್ಕೆ ಮಿಸ್ ಮ್ಯಾಚ್ ಆಗುತ್ತೆ ಈ ಕಾರಣದಿಂದ ಇಯರ್ ಬ್ಯಾಕ್ ಸಿಸ್ಟಮ್ನ ಕೊಡ್ತಾರೆ ಅಂತ ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರಿ ಅದ್ರ ಬಗ್ಗೆ ಇನ್ನು ವಿಟಿಯವರು ಕ್ಲಾರಿಫೈನ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ನೋಡೋಣ ಕಾಯ್ದು ನೋಡೋಣ ನಂತರ ವಿದ್ಯಾರ್ಥಿಗಳೇ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಕಡೆಯಿಂದ ಅಮಿತ್ ಪಟೇಲ್ ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಅಬೌಟ್ ಕ್ಯಾರಿ ಓವರ್ ಇಶ್ಯೂ ಐ ವಿಲ್ ರೈಸ್ ದ ಇಶ್ಯೂ ಡೂ ಅವರ್ ಬೆಸ್ಟ್ ಯು ಗೆಟ್ ಜಸ್ಟಿಸ್ ಟು ಯು ಆಲ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಇಯರ್ ಬ್ಯಾಕ್ ಸಿಸ್ಟಮ್ ಬಗ್ಗೆ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಇಶ್ಯೂನ ರೈಸ್ ಮಾಡ್ತೀನಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ 2015-17-18 ಸ್ಕೀಮ್ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ ನಾನು ಆದಷ್ಟು ಬೇಗ ಯೂನಿವರ್ಸಿಟಿನ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಇಶ್ಯೂ ಬಗ್ಗೆ ನಾನು ಮೀಟಿಂಗ್ ಮಾಡಿ ರೆಸ್ಪಾನ್ಸ್ ಏನೇನು ಹೇಳ್ತಿದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಆಲ್ ದ ಬೆಸ್ಟ್ ಎಲ್ಲ ಪೇಷನ್ಸ್ ಆಗಿರಿ ಎಲ್ಲ ಓದ್ತಾ ಇರೋ ನಿಮ್ಮ ಪಾಡಿಗೆ ಡೋಂಟ್ ವೆರಿ ನಾನು ಯೂನಿವರ್ಸಿಟಿಗೆ ಹೋಗಿ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ ಯೂನಿವರ್ಸಿಟಿಯಿಂದ ರೆಸ್ಪಾನ್ಸ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡಿ ಯೂನಿವರ್ಸಿಟಿ ನಾನು ಕೂಡ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಮೀಟ್ ಮಾಡಿ ಅವರು ಒಂದು ಕ್ಲಾರಿಫೈನ ಮಾಡಿಸ್ಕೋತಾರೆ ನಂತರ ಏನಾಗುತ್ತೆ ಅಂತ ಕಾಯ್ದು ನೋಡಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್